ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಅಪ್ಪುಗೆ ಒನ್ ಆ್ಯಂಡ್ ಹಾಫ್ ಇಯರ್ದು ಇಂಜೆಕ್ಷನ್ ಹಾಕ್ಸಿರ್ಲಿಲ್ಲ, ವ್ಯಾಕ್ಸಿನೇಷನ್ ಹಾಕ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವ್ನು ನೋಡಿ ಬಡ ಬಡ ಅಂತ ಹೋಗ್ತಾ ಇದ್ದೀನಿ ಇವಾಗ. ಹೋದ್ಮೇಲೆ ಅಲ್ಲಿ ಇಂಜೆಕ್ಷನ್ ಹಾಕ್ಸಿದ ಮೇಲೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ ಏನೋ ಗೊತ್ತಿಲ್ಲ. ಬನ್ನಿ ಹೋಗೋಣ ಇವಾಗ. ಕುಣಿಗಲ್ಗೆ ಹೋಗಬೇಕು. ನಾನು ನೆನೆಸ್ಕೊಂಡಿದ್ದೆ, ನಾನು ಹೋದ್ವಾರ ಮಿಸ್ ಆಯಿತು, ಅದಕ್ಕೆ ಈ ವಾರ ಹೋಗಿ ಹಾಕ್ಸೋಣ ಅಂತ ಹೇಳ್ಬಿಟ್ಟು. ಗುರುವಾರ ಮಾತ್ರ ಅಲ್ವಾ ಹಾಕ್ಸೋದು, ಅದಕ್ಕೆ ಕುಣಿಗಲ್ಗೆ ಹೋಗಿ ಹಾಕ್ಸ್ಕೊಂಡು ಬರ್ತೇನೆ. ನಾನು ಜಾಸ್ತಿ ಅಲ್ಲೇ ಹೋಗಿರೋದು ಕುಣಿಗಲ್ಗೆ. ನಾವು 3 ಜನ ಹೋಗ್ತಾಯಿದ್ವಿ, ನಮ್ಮ ಅಕ್ಕನ ಮಗಳು ನವ್ಯ. ಸೊ ಇತ್ತು ಹೆಸರೇ ಮಾಡ್ಕೊಂಡ್ಬಿಟ್ಟೈತೆ ನೋಡಿ. ನಾನು ಇಸ್ಲಿ ತರುವ ಆಟೋದಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಅಪ್ಪ ಅಂಗಡಿ ಹತ್ರ ಹೋದ್ರು, ಹಸ್ಬೆಂಡ್ ಎಲ್ಲೋ ಕೆಲಸ ಇತ್ತು ಅಂತ ಹೋದ್ರು. ಅದಕ್ಕೆ ನಾವು ಆಟೋದಲ್ಲೇ ಇವಾಗ ಇಂಜೆಕ್ಷನ್ ಹಾಕ್ಸ್ಕೊಂಬರೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ನಮ್ಮೂರಲ್ಲೇ ಹಾಕ್ತಾರೆ ಅಂಗನವಾಡೀಲಿ, ಬಟ್ ಫಸ್ಟ್ನೇ ವಾರ ಮಾತ್ರ, ಫಸ್ಟ್ನೇ ವಾರ ಅಂದರೆ ತಿಂಗಳಲ್ಲಿ ಫಸ್ಟ್ನೇ ವಾರ ಬಂದಿದ್ದು ಗುರುವಾರ ಮಾತ್ರ ಹಾಕ್ತಾರೆ. ಇನ್ನು ನೆಕ್ಸ್ಟು ಬಂದಿದ್ದೆಲ್ಲ ಬೇರೆ ಬೇರೆ ಕಡೆಯೇ ಹೋಗಿ ಹಾಕ್ಸ್ಕೋಬೇಕು. ನಾನು ಜಾಸ್ತಿ ಕುಣಿಗಲ್ಗೆ ಬಂದು ಇಲ್ಲಿ ಅಂದರೆ ಇದು ಕೋಟೆಲಿರೋದು ಹಾಸ್ಪಿಟಲು, ಇಲ್ಲಿ ಹಾಕ್ಸ್ಕೊಳಕ್ಕೆ ಬಂದಿರೋದು. ಕಾವೇರಿ ಬೇಕರಿ ಮೊದಲಿದ್ದಲ್ವ, ಆ ರೋಡ ಸ್ಟ್ರೈಟ್ ಬಂದು ಲೆಫ್ಟಿಗೆ ಟರ್ನ್ ಆದರೆ ಇಲ್ಲೇ ಇರೋದು ಹಾಸ್ಪಿಟಲು. ಇಲ್ಲೇ ಇಂಜೆಕ್ಷನ್ ಅಂದರೆ ಶುಗರ್ ಇರೋರು ಅವರು ಇವರು ಇನ್ನೂ ಹಾಕ್ಸ್ಕೊಳಕ್ಕೆಲ್ಲ ಬರ್ತಾರೆ. ಅಂದರೆ ಗುರುವಾರ ಜಾಸ್ತಿ ಮಕ್ಕಳು ಎತ್ಕೊಂಡೇ ಬರೋರೇ ಜಾಸ್ತಿ. ನಾನು ಇಲ್ಲಿ ಒಂದು ಎರಡು ಸರಿ ಮೂರು ಸರಿನೇನೋ ಬಂದಿದ್ದೀನಿ. ಇಲ್ಲೇ ಹಾಕ್ಸ್ಕೊಂಡು ಹೋಗಿರೋದು ಇಂಜೆಕ್ಷನ್ನ. ಫಸ್ಟು ತಾಯಿ ಕಾರ್ಡೆಲ್ಲ ಕೊಟ್ಬಿಟ್ಟು ಅವ್ರು ಎಂಟ್ರಿ ಮಾಡಿಕೊಂಡು ಆಮೇಲೆ ಒನ್ ಬೈ ಒನ್ ಕರೀತಿರ್ತಾರೆ. ಮಕ್ಕಳುಗಳೆಲ್ಲ ತುಂಬ ಕಿರ್ಚಾಡ್ತಾಯಿದ್ರು, ನಂಗೆ ಭಯ ಆಗ್ತಾಯಿತ್ತು. ಅಪ್ಪು ನೇನು ಕೇಳಿಸ್ಕೊಳ್ಳೋದಕ್ಕೆಲ್ಲ ಏನು ಬಿಡಲಿಲ್ಲ. ಇವಾಗ ಅಪ್ಪುಗೆ ಇಂಜೆಕ್ಷನ್ನ ಹಾಕ್ಸ್ತಾ ಇದ್ದೀನಿ. ಮೊದಲು ಬಾಯಿಗೆ ಒಂಥರ ಡ್ರಾಪ್ಸು ಮತ್ತು ಒಂಥರ ಸಿರಪ್ಪು ಎರಡನ್ನ ಹಾಕಿ ಮತ್ತು ಇನ್ನೆರಡು ಇಂಜೆಕ್ಷನ್ ಹಾಕಿದ್ರು ಎಡಗಡೆ ತೊಡೆಗೆ ಮತ್ತು ಬಲಗೈಗೆ. ಈ ಟೈಮಲ್ಲಿ ಎಲ್ಲ ತಾಯಿನಿಗೂ ಒಂಥರ ಕಳ್ಳು ಚುರುಕನ್ನೋ ಸಿಚುವೇಶನ್ನೇ ಅಂತ ಅನ್ಬೋದು. ಮಕ್ಕಳು ಅಳೋದು ನೋಡೋದಕ್ಕಾಗಲ್ಲ, ಕಳ್ಳು ಚುರುಕನ್ನೋಂಗೆ ಆಗುತ್ತೆ. ನಮಗೆ ಅವ್ರು ಅಳೋದು ನೋಡಿ ನಮಗೇ ಅಳು ಬಂದಂಗೆ ಆಗಿಬಿಡುತ್ತೆ. ಅದರಲ್ಲೂ ಏನೂ ಮಾಡೋಕ್ಕಾಗಲ್ಲ, ಇದನ್ನೆಲ್ಲ ನಾವು ಮಾಡಿದ್ರೇ ಮಕ್ಕಳು ಮುಂದಕ್ಕೆ ಚೆನ್ನಾಗಿರೋದಕ್ಕೆ ಸಾಧ್ಯ ಅಲ್ವಾ. ಅದಕ್ಕೋಸ್ಕರ ಟೈಮ್ ಟೈಮಿಗೆ ಕರೆಕ್ಟಾಗಿ ಹಾಕ್ಸ್ಕೊಂಡು ಬರಬೇಕು. ಹಾಕ್ಸ್ಕೊಂಡು ಹಂಗೇ ಪಕ್ಕದಲ್ಲೇ ಮೆಡಿಕಲ್ ಸ್ಟೋರ್ ಇತ್ತು, ಪ್ಯಾಂಪರ್ಸ್ ತೊಗೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಚುಚ್ಚಿ ನೋಯ್ತಾ? ಹಂಗೆ ಬರ್ಬೇಕಾದ್ರೆ ಏನಾದ್ರು ತಿಂಡಿ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಬೇಕ್ರಿ ಕರ್ಕೊಂಬಂದಿದ್ದೀನಿ. ತುಂಬ ಬಿಸಿಲಿತ್ತಲ್ವ, ಅದಕ್ಕೆ ಒಂದು ಛತ್ರಿ ತೊಗೊಂಡೋಗಿದ್ದೆ. ಒಂದು ಸ್ವಲ್ಪ ದೂರ ಅಲ್ಲಿ ಆಟೋ ಸಿಗಲಿಲ್ಲ, ಸ್ವಲ್ಪ ದೂರ ಆಟೋ ಸ್ಟ್ಯಾಂಡ್ ಹತ್ರ ನಡ್ಕೊಂಡು ಬರಬೇಕಾಗಿತ್ತಲ್ವ. ಹಂಗೇ ಕರ್ಕೊಂಡು ಬಂದು ಇವಾಗ ಮನೆ ಹತ್ರ ಬಂದಿದ್ದೀವಿ ಆಟೋದಲ್ಲೇ. ಜಸ್ಟ್ ಒಂದು ಅವರ್ಗೆಲ್ಲ ಮುಗ್ದೋಯ್ತು, ಬಂದ್ಬಿಟ್ವಿ. ಎಲ್ಲಿ ಚುಚ್ಚಿದ್ರಪ್ಪ ಅಪ್ಪು? ಇದು ನನ್ನ ತಾಯಿ ಕಾರ್ಡು, ಎಲ್ಲನೂ ಡೀಟೇಲ್ಸ್ ಫಿಲ್ ಮಾಡಿದ್ದಾರೆ ಆಶಾ ವರ್ಕರ್ಸು. ಅಂದರೆ ನಾನು ಅಲ್ಲಿ ಹಸ್ಬೆಂಡ್ ಮನೇಲಿದ್ದಾಗ ಇದನ್ನು ತಾಯಿ ಕಾರ್ಡ್ನ ಮಾಡಿಕೊಟ್ಟಿದ್ರು. ಇಲ್ಲಿಗೆ ಬಂದಮೇಲೂ ಕೂಡ ಆಸ್ಪತ್ರೆಯಿಂದ ಡೆಲಿವರಿ ಆಗಿ ಬಂದಮೇಲೂ ಕೂಡ ಎಲ್ಲನೂ ಕೂಡ ಬಂದು ಎಂಟ್ರಿ ಮಾಡಿಕೊಡ್ತಿದ್ರು. ಪ್ರೆಗ್ನೆಂಟ್ ಆದಮೇಲೆ ಎಲ್ರಿಗೂ ಕೂಡ ತಾಯಿ ಕಾರ್ಡ್ ಕೊಟ್ಟೇ ಕೊಟ್ಟಿರ್ತಾರೆ. ಇದರಲ್ಲಿ ಎಲ್ಲ ಥರ ಡೀಟೇಲ್ಸ್ ಇರುತ್ತೆ, ಯಾವ ರೀತಿ ಮಗುನ ಆರೈಕೆ ಮಾಡಬೇಕು, ನಮ್ಮನ್ನ ಯಾವ ರೀತಿ ಆರೈಕೆ ಮಾಡ್ಕೋಬೇಕು, ಯಾವ ತಿಂಗಳಿಗೆ ಮಗು ಎಷ್ಟು ಡೆವಲಪ್ಮೆಂಟ್ ಆಗುತ್ತೆ, ಯಾವ್ಯಾವ ಮೂಮೆಂಟ್ಸ್ ಇರುತ್ತೆ ಮಗುಗೆ, ಅದೆಲ್ಲ ಕೊಟ್ಟಿರ್ತಾರೆ. ಇದನ್ನು ನಾನು ಸುಮಾರು ಜನ ತೆಗ್ದು ನೋಡೋದೇ ಇಲ್ಲ ಬಿಡಿ, ತೆಗ್ದು ನೋಡಿಕೊಂಡು ಯೂಸ್ ಮಾಡ್ಕೊಳ್ಳಿ ಕೊಟ್ಟಿರೋ ಇನ್ಫಾರ್ಮೇಷನ್ನ. ಸುಮ್ಮನೆ ಏನೋ ಅವರನ್ನು ಪ್ರಿಪೇರ್ ಮಾಡಿರಲ್ಲ ಅಲ್ವಾ ತಾಯಿ ಕಾರ್ಡು ಅಂತ. ಎಲ್ಲ ನೋಡಿಕೊಂಡು ನೀವು ಕೂಡ ಕರೆಕ್ಟ್ ಟೈಮಿಗೆ ವ್ಯಾಕ್ಸಿನೇಷನ್ನ ಮಕ್ಕಳಿಗೆ ಹಾಕಿ. ನೀವೆಲ್ಲ ನೋಡಿರೋ ವಿಡಿಯೋ ನೋಡ್ತಿರೋರೆಲ್ಲ ಹಾಕ್ಸಿರ್ತೀರ, ಬಟ್ ಹಳ್ಳಿಗಳಲ್ಲಿ ಕೆಲವೊಬ್ರಿಗೆ ಮೊಬೈಲ್ ಜ್ಞಾನ ಇರಲ್ವಲ್ಲ ಅವರು, ಮತ್ತು ಗೊತ್ತಿಲ್ಲದವ್ರಿಗೆ ನೀವು ಕೂಡ
ಸ್ವಲ್ಪ ಹೇಳಿ ಅಂತ. ಯಾಕೆ ವಿಚಾರ ಹೇಳಿದೆ ಅಂತ ಅಂದರೆ, ನಮ್ಮೂರಲ್ಲೇ ಅಂದರೆ ಬೇರೆ ಕಡೆ ಹುಬ್ಳಿ ಧಾರವಾಡ ಆ ಕಡೆಯಿಂದ ಬಂದಿರೋರು ವಲಸೆ, ಅವರು ಆ ಥರ ಏನು ಮಾಡ್ಕೊತ ಇಲ್ಲ, ಕೇರ್ಲೆಸ್ ಮಾಡ್ತಿದ್ದಾರೆ, ಅದಕ್ಕೋಸ್ಕರ ಅಷ್ಟೇ. ಅಪ್ಪುಗೆ ಇಂಜೆಕ್ಷನ್ ಹಾಕ್ಸ್ಕೊಂಡು ಮನೆಗೆ ಬಂದಮೇಲೆ ಒಂದು ಸಾಯಂಕಾಲದಂಗೆ ಜ್ವರ ಬಂದ್ಬಿಟ್ಟಿತ್ತು. ಬಿಡ್ತಾನೇ ಇರಲಿಲ್ಲ, ನನ್ನ ಜೊತೆಲೇ ಇರ್ತಿದ್ದ, ಓಡಾಡೋನು, ಅಷ್ಟು ಓಡಾಡೋಕ್ಕೆ ಹೋಗೋಕ್ಕಿರಲಿಲ್ಲ. ನನ್ನ ಹತ್ರನೇ ಕೂತ್ಕೊಂಡಿರೋನು, ಫೀಡಿಂಗ್ ಕೇಳ್ತಾನೆ ಇದ್ದ, ಊಟನೂ ಕೂಡ ಸರಿಯಾಗಿ ಮಾಡ್ತಾ ಇರಲಿಲ್ಲ. ನಾನು ಯಾವಾಗ ಸರಿ ಹೋಗ್ತಾನೋ ಏನೋ ಅಂತ ಅಂದ್ಕೊಂಡಿದ್ದೆ. ಸದ್ಯ ಇಂಜೆಕ್ಷನ್ ಕೊಟ್ಟಿದ್ದ ಟೈಮ್ ನೆಕ್ಸ್ಟ್ ಡೇಗೆ ಸರಿ ಹೋದ. ಅಪ್ಪುಗೆ ಒಂದೂವರೆ ವರ್ಷದ ವ್ಯಾಕ್ಸಿನೇಷನ್ನ ಹಾಕ್ಸ್ಕೊಂಡು ಬಂದೆ. ಅವನಿಗೆ ಇವತ್ತು ಎರಡು ಡ್ರಾಪ್ಸ್ ಬಾಯಿಗೆ, ಮತ್ತು ಎರಡು ಒಂದು ತೋಳಿಗೆ, ಮತ್ತು ಒಂದು ಕಾಲು ತೊಡೆಗೆ ಎರಡು ಇಂಜೆಕ್ಷನ್ ಹಾಕಿದ್ರು. ಎಲ್ಲ ಕಂಪ್ಲೀಟ್ ಆಯಿತು ಒಂದು ವ್ಯಾಕ್ಸಿನೇಷನ್ನು. ಫಸ್ಟು ಒಂದೂವರೆ ತಿಂಗಳದ್ದು, ಮೂರುವರೆ ತಿಂಗಳದ್ದು ಈ ಥರ ಎಲ್ಲ ಹಾಕ್ಸ್ಕೊಂಡು, ಆಮೇಲೆ 9 ತಿಂಗಳದ್ದು, ಇವಾಗ ಒಂದೂವರೆ ವರ್ಷದ್ದು, ಇಷ್ಟನ್ನು ಹಾಕ್ಸಿದ್ದೀನಿ. ಇನ್ನು 6 ತಿಂಗಳಿಗೆ ಒಂದು ಸತಿ ಅದು ವಿಟಮಿನ್ದೇನೋ ಅಂತೆ ಆ ಇಂಜೆಕ್ಷನ್ ಹಾಕ್ಸ್ಬೇಕು. ನೆಕ್ಸ್ಟು ಇವತ್ತು ಕಂಪ್ಲೀಟ್ ಆಯಿತು, ಜ್ವರ ಬರ್ತದೆ ಅಂತ ಹೇಳಿದ್ದಾರೆ, ನೋಡಬೇಕು. ಡೊಲೋ ಪ್ಯಾರಾಸೆಟಮಲ್ದು ಸಿರಪ್ ಇದೆ, ಡ್ರಾಪು, ಅದನ್ನು ಹಾಕ್ತೀನಿ. ಇಷ್ಟು ವ್ಯಾಕ್ಸಿನೇಷನ್ ತಾಯಿ ಕಾರ್ಡಲ್ಲಿ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಮತ್ತು ಹಂಗೇ ನಾನು ಕೇಳ್ತಾ ಇದ್ರಿ ಫೀಡಿಂಗ್ ಸ್ಟಾಪ್ ಮಾಡೋದು ಹೇಗೆ ಅಂತ ಹೇಳ್ತೀನಿ ಅಂತ ಅವತ್ತು ವೀಡಿಯೋದಲ್ಲಿ ಹೇಳಿದೆ, ಹೇಳಿ ಅಂತ ಎಲ್ಲ ಕೇಳ್ತಾ ಇದ್ರಿ ಹೆಂಗೆ ಸ್ಟಾಪ್ ಮಾಡ್ತೀರಾ ಏನು ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಇವತ್ತು ಹೆಂಗಿದ್ದು ಇಂಜೆಕ್ಷನ್ ಹಾಕ್ಸ್ಕೊಂಡು ಬರೋಕ್ಕೆ ಹೋಗಿದ್ನಲ್ವ, ಅಲ್ಲಿ ಎಷ್ಟಿಷ್ಟರು ಇರ್ತಾರಲ್ವ ಅವ್ರ ಹತ್ರ ಕೇಳೋಣ ಯಾವ ರೀತಿ ಸ್ಟಾಪ್ ಮಾಡೋದು. ಏನಾದರೂ ಸ್ಟಾಪ್ ಮಾಡೋದಕ್ಕೆ ಅಂದರೆ ನಮ್ಮಮ್ಮ ಹೇಳಿದ್ದು ಇಂಜೆಕ್ಷನ್ ತೊಗೋಬೇಕಂತೆ, ಅಥವಾ ಏನೋ ಟ್ಯಾಬ್ಲೆಟ್ ಏನೋ ಕೊಡ್ತಾರಂತೆ, ಆ ಥರ ಅವ್ರು ಕೇಳಿಬಿಟ್ಟು ಹಾಸ್ಪಿಟಲಲ್ಲಿ ಸ್ಟಾಪ್ ಮಾಡಬೇಕು, ಇಲ್ಲಾಂತಂದರೆ ನಮಗೆ ನೋವು ಬರುತ್ತಂತೆ, ನಮಗೆ ಜ್ವರ ಬಂದುಬಿಡುತ್ತಂತೆ ಅಂತ ಹೇಳಿದರು. ಅದಕ್ಕೆ ಅವ್ರನ್ನ ಕೇಳಿದ್ದಕ್ಕೆ, ಪಾಪ ಇನ್ನೂ ಸಣ್ಣ ಇದ್ದಾನಲ್ವಾ, ಏನು ಸ್ಟಾಪ್ ಮಾಡೋಕ್ಕೇನು ಹೋಗಬೇಡಿ, ಊಟ ಎಲ್ಲ ತಿಂತಾನೆ, ಆಟಾಡ್ಸ್ಕೊಂಡು ಊಟ ಎಲ್ಲ ನಾನು ತಿನ್ಸಿ ಊಟ ಎಲ್ಲ ತಿಂತಾನೆ, ಬಟ್ ಎಕ್ಸ್ಟ್ರಾ ಹಾಲು ಕುಡಿತಾ ಇರಲಿಲ್ಲ, ನನ್ನ ಹತ್ರನೇ ಕುಡಿತಾ ಇದ್ದಿದ್ದು. ಅದಕ್ಕೆ ಹಂಗಂದಿದ್ದಕ್ಕೆ ಏನಿಲ್ಲ, ಎರಡು ವರ್ಷ ತನಕ ಕುಡಿಸಿ ಅಂತ ಹೇಳಿದ್ರು. ಏನು ನಾನೇನು ಜಾಸ್ತಿ ಏನು ಅಂದರೆ ಕಮ್ಮಿ ಮಾಡಿದ್ದೀನಿ, ಮೊದಲು ಗೋಲ್ಸ್ಕೊಂಡ್ರೆ ಅವಾಗ 2 ಅವರ್ಸ್ಗೆ ಒಂದು ಸತಿ ಆ ಥರ ಚಿಕ್ಕೋರಿದ್ದಾಗಿಂದ ಮಾಡ್ಕೊಂಡು ಬಂದಿದ್ವಿ, ಬಟ್ ಇವಾಗ ಊಟ ತಿಂತಾನೆ ಬೆಳಿಗ್ಗೆ, ಆಮೇಲೆ ಮಲ್ಕೋ ಒಂದು 11 ಗಂಟೆ 11:30 ಮಲಗಿಸೋಕೆ ಹೋದಾಗ ಒಂದು ಸರಿ ಫೀಡ್ ಮಾಡ್ತೀನಿ, ಆಮೇಲೆ ಮಧ್ಯಾಹ್ನ ಊಟ ಮಾಡ್ತಾನೆ, ಮತ್ತು ಸಾಯಂಕಾಲ ಒಂದು 4 ಗಂಟೆ 5 ಗಂಟೆಗೆ ಒಂದು ಸತಿ ಫೀಡ್ ಮಾಡ್ತೀನಿ. ಅದು ಬಿಟ್ಟರೆ ಸಂಜೆ ಏನಾದರೂ ತಿನ್ನಕ್ಕೆ ಏನಾದರೂ ಕೊಡ್ತೀನಿ, ಆಮೇಲೆ ಮತ್ತೆ ರಾತ್ರಿ ಒಂದು 7:30 8 ಗಂಟೆ ಹಂಗೆ ರಾಗಿ ಸರಿ ತಿನ್ನಿಸ್ತೀನಿ. ರಾಗಿ ಸರಿ ತಿನ್ನಿಸಾದ್ಮೇಲೆ ಮತ್ತೆ ಮಲ್ಕೋಬೇಕಾದ್ರೆ ಮತ್ತೆ ಓವರ್ ನೈಟ್ ಒಂದೆರಡು ಮೂರು ಸರಿ ನೈಟ್ ಟೈಮು ಫೀಡ್ ತೊಗೊತಾನೆ ಅಷ್ಟೇ. ಅದಕ್ಕೇ ಒಂದೆರಡು ವರ್ಷದ ತನಕ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊತೀನಿ, ನೋಡೋಣ ಕಂಟಿನ್ಯೂ ಮಾಡ್ತೀನಿ, ಎಲ್ಲಿ ತನಕ ಆಗುತ್ತೆ ಅಲ್ಲಿ ತನಕ. ಅಂದರೆ ನನಗೆ ಎದೆ ಅಲ್ಲ ಸಾಕಾಗ್ತಿದೆ, ಅವನೀಗ ಕುಡಿತಿದ್ದಾನೆ ಅಂದರೆ ಅವ್ನಿಗೆ ಎಷ್ಟು ಬೇಕಷ್ಟು, ಅದಕ್ಕೋಸ್ಕರ ಏನು ಸ್ಟಾಪ್ ಮಾಡೋದು ಬೇಡ ಅಂತ ಒಂದು 2 ಇಯರ್ಸ್ವರೆಗೂ ಸಣ್ಣ ಇದ್ದಾನಲ್ಲ ಕುಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಈಗಲೇ ಸದ್ಯಕ್ಕೆ ಸ್ಟಾಪ್ ಮಾಡೋದಕ್ಕೆಲ್ಲ ಏನು ಹೋಗಲ್ಲ. ನಿಮಗೆ ಯಾರಿಗಾದ್ರೂ ಅನಿವಾರ್ಯ ಇತ್ತು ಅಂತ ಅಂದರೆ ಹಾಸ್ಪಿಟಲು, ಇಲ್ಲ ಅಂದರೆ ಆಶಾ ವರ್ಕರ್, ನಾನು ಇನ್ನೊಂದು ಸರಿ ಆಶಾ ವರ್ಕರ್ ನಮ್ಮೂರಲ್ಲಿರೋರು ಅವ್ರಿಗೊಂದು ಸತಿ ಫೋನ್ ಮಾಡಿ ಕೇಳ್ತೀನಿ, ನೀವು ಏನಾದರೂ ಡೌಟ್ ಇದ್ದರೆ ಅವ್ರನ್ನ ಕೇಳಿ ಯಾವ ರೀತಿ ಬಿಡಿಸೋದು, ಏನಾದರೂ ಇಂಜೆಕ್ಷನ್ ಏನಾದರೂ ತೊಗೋಬೇಕಾ ಅಂತ ಕೇಳಿಬಿಟ್ಟು ಮುಂದಕ್ಕೆ ಸ್ಟೆಪ್ ಇಡಿ ಅಂತ ನಾನು ಹೇಳ್ತೀನಿ. ನಾನು ಸದ್ಯಕ್ಕೀಗ ಬಿಡಿಸೋ ಪ್ಲ್ಯಾನಲ್ಲಿಲ್ಲ, ಬಿಡಿಸ್ಬೇಕು ಅಂತ ನಾನು ಅಂದ್ಕೊಂಡು ಹೋದೆ, ಬಟ್ ಅಲ್ಲಿ ಹೋದ್ಮೇಲೆ ಅದು ಹೌದು ಅವ್ರು ಹೇಳಿದ್ದು ಕರೆಕ್ಟ್ ಅಲ್ವಾ, ಒಂದು 2 ವರ್ಷದ ತನಕ ನೋಡೋಣ ಅಂತ ಹೇಳ್ಬಿಟ್ಟು ಇನ್ನೇನು 1 ವರ್ಷದ ಮೇಲೆ ಇವಾಗ ಈಗ ತುಂಬ ಆರೋಗ್ಯ ಬಿದ್ದೈತೆ, ಇನ್ನೇನು 6 ತಿಂಗಳು ಆಡ್ದಂಗೆ ಬರುತ್ತೆ ನೋಡೋಣ. ಆದರೆ ನನಗೇನು ಹಿಂಸೆ ಆಗಿದ್ದು ಅಂದರೆ ಇವಾಗೆಲ್ಲ ಗೊತ್ತಾಗ್ತಿದೆಯಲ್ಲ, ಅವನು ಕೇಳ್ತಾನೆ ಅವನಾಗ ಅವನೇನೆ ಅಂದರೆ ಪಬ್ಲಿಕಲ್ಲೆಲ್ಲ ಕೇಳಿದ್ರೆ ಒಂಥರ ಅಂತ ಅಂದ್ಬಿಟ್ಟು ಬಿಡಿಸ್ಬೇಕು ಅಂತ ಇದ್ದಿದ್ದು. ಆದರೆ ಇವಾಗ ಏನು ಮಾಡೋಕ್ಕಾಗಲ್ಲ, ಅವನ ದೃಷ್ಟಿಯಲ್ಲೂ ನೋಡಬೇಕಲ್ವ, ಇನ್ನೇನು ಮಾಡೋಕ್ಕಾಗುತ್ತೆ, ದೇವ್ರು ಕೊಟ್ಟಿರೋದು ಎದೆ ಅಲ್ಲಿ ನಮ್ಮ ಮಕ್ಕಳು ಕುಡಿಸೋದಕ್ಕೆ ಅಲ್ವಾ, ಅದಕ್ಕೋಸ್ಕರ ಫೀಡ್ ಮಾಡೋಣ ಒಂದು 2 ವರ್ಷದ ತನಕ ಅಂತ ಅಂದ್ಕೊಂಡು ಮೂವ್ ಆನ್ ಆಗ್ತಿದ್ದೀನಿ. ನೀವು ಯಾರಾದರೂ ಬಿಡಿಸ್ಬೇಕು ಅಂದರೆ ಹಾಸ್ಪಿಟಲಲ್ಲಿ ಒಂದು ಸತಿ ವಿಚಾರಿಸಿ ಕೇಳಿ ಬಿಡಿಸ್ತಿ ಅಷ್ಟೇ. ಬಿಡಿಸೋವಾಗಿರೋದು ಪಾಪಚ್ಚಿ ಅವರು ಅಳೋದು, ನಾವು ತಡ್ಕೊಳ್ಳೋದು ಇರೋದೇ ಕಷ್ಟ. ಅದೇ ಇಷ್ಟು ನಾನು ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ಹೇಳಬೇಕು ಅಂತಂದರೆ ಬಿಡಿಸೋದಿಲ್ಲ.
ವ್ಯಾಕ್ಸಿನೇಷನ್ನ ಯಾರ್ಯಾರು ಹಾಕ್ಸಿಲ್ಲ ನೋಡಿ ಚೆಕ್ ಮಾಡ್ಕೊಳ್ಳಿ, ತಾಯಿ ಕಾರ್ಡಲ್ಲಿ ಯಾವ್ದು ಹಾಕ್ಸಿಲ್ಲ ನೋಡಿಕೊಂಡು ಚೆಕ್ ಮಾಡಿಕೊಂಡು ಒಂದು ವರ್ಷದೊಳಗಡೆ 9 ತಿಂಗಳದೆಲ್ಲ ಮುಗಿಸ್ಕೊಂಬಿಡಿ. ಆಮೇಲೆ ಇದು 1.5 ವರ್ಷದ್ದು ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ವ್ಯಾಕ್ಸಿನೇಷನ್ ಎಲ್ಲ ಹಾಕ್ಸಿ ಮಕ್ಕಳನ್ನ ಜೋಪಾನವಾಗಿ ನೋಡ್ಕೊಳ್ಳಿ. ಬಿಸಿಲು ಬರೆಯದೆ ಜಾಸ್ತಿ, 12 ಗಂಟೆ ಮೇಲೆ 3 ಗಂಟೆ ತನಕ ಎಲ್ಲೂ ಬಿಸಿಲು ಆಚೆ ಎಲ್ಲ ಬಿಡೋಕೆ ಹೋಗ್ಬೇಡಿ, ತಲೆನೋವು ಬರುತ್ತೆ. ಆದಷ್ಟು ಜಾಸ್ತಿ ನೀರು ಕುಡಿ, ಅದಕ್ಕೆ ನೀರು ಕೊಡಿ. ಈ ಟೈಮಲ್ಲಿ ನಮಗೇ ಊಟ ಜಾಸ್ತಿ ತಿನ್ನೋಕ್ಕಾಗಲ್ಲ, ನೀರು ಜಾಸ್ತಿ ಕುಡಿತೀವಿ. ಆ ಥರ ನೋಡಿಕೊಂಡು ಕೇರ್ ಮಾಡಿ, ತರಕಾರಿ ಅದು ಮತ್ತು ಬೇಳೆದು ಅಂದರೆ ನಾನು ಫುಡ್ಡೂ ಕೇಳ್ತಾ ಇರ್ತೀರ. ನಂದು ಹಳೇದು ಅಂದರೆ 6 ಮಂತ್ಸಿಂದ ಸ್ಟಾರ್ಟ್ ಮಾಡಿದಾಗ ನಾನು ಯಾವ್ಯಾವ ಫುಡ್ ಮಾಡಿದೆ ಅದನ್ನೆಲ್ಲ ಎಷ್ಟೊಂದು ರೆಸಿಪಿಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ, ವೀಡಿಯೋ ಹಾಕೋಕ್ಕೆ ಆಗಲಿಲ್ಲ. ಅದನ್ನು ನಾನು ಬರೀ ರೆಸಿಪಿದೆ 1-3 ಟೈಮ್ದೂ ಕೂಡ ಎಡಿಟ್ ಮಾಡಿ ಹಾಕ್ಕೊಡ್ತೀನಿ, ಫುಡ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು. ಬಟ್ ಇವಾಗ ನಾನು ಏನು ಫುಡ್ ಕೊಡ್ತಾ ಇದ್ದೀನಿ ಅಂತ ಅಂದರೆ, ಬೆಳಿಗ್ಗೆ ನಾವೇನು ನಾಷ್ಟ ತಿಂತೀವಿ ಅದೇ, ಸ್ವಲ್ಪ ಖಾರ ಇಲ್ಲ ಅಂದರೆ ಅದೇ ಕೊಡ್ತೀನಿ. ಇಲ್ಲ ಅಂತಂದರೆ ನಾನು ರಾಗಿದು ಸಾರಿ ರವೆದು ಸಜ್ಜಿಗೆ ಥರ ಎಲ್ಲ ಮಾಡಿ ತಿನ್ನಿಸ್ತೀನಲ್ವ, ಅದೇ ಥರ ಇಲ್ಲಾಂದರೆ ಉಪ್ಪಿಟ್ಟು ಆ ಥರ ಏನೋ ಸ್ವಲ್ಪ ಖಾರ ಹಾಕ್ತಾರ ಪೆಪ್ಪರ್ ಪೌಡರ್ ಹಾಕಿ ಮಾಡ್ತಿದ್ದೆ. ಮಧ್ಯಾಹ್ನಕ್ಕೆ ಇನ್ನೇನು ಎಲ್ಲರೂ ಅನ್ನ ನಮ್ಮನೇಲಿ ಅನ್ನ ಸಾಂಬಾರೇ ಮಾಡ್ತೀವಲ್ಲ, ಸಾಂಬಾರು ಮೇಲ್ಗಡೆ ತಿಳಿ ನೀರು ಬರುತ್ತೆ ನೋಡಿ, ಸಾಂಬಾರೆಲ್ಲ ಉಪ್ಸಾರು ಬಸ್ಸಾರಿಗೆ ಆ ಥರ ಎಲ್ಲ ತಿಳಿ ನೀರು ಬರುತ್ತಲ್ಲ, ಅನ್ನನ ಚೆನ್ನಾಗಿ ಮಸ್ತ್ಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಆ ನೀರು ಹಾಕಿ ತೆಳ್ಳಗೆ ಮಾಡಿ ತಿನ್ಕೊತಾನೆ. ಆ ಥರ ಮಾಡ್ತೀನಿ ನೈಟ್ ಟೈಮು ಡೈಲಿ. ಮೊದಲಿಂದನೂ ಕೂಡ ರಾಗಿ ಸರಿನೇ ತಿನ್ಸ್ಕೊಂಬರ್ತಾರದು, ಅದೇ ಥರ ಇಷ್ಟೇ. ಅವ್ನು ರೋಟಿನು ಇನ್ನೇನು ಇಲ್ಲ, ಬೆಳಿಗ್ಗೆ ನಾವು ತಿನ್ನೋದಿನೇ ಟಿಫನ್ ತಿಂತಾನೆ. ಅವ್ನು ತಿಂತಾನೆ ಅದಕ್ಕೋಸ್ಕರನೇ ನಾವು ಸ್ವಲ್ಪ ಖಾರನ ಕಮ್ಮಿ ಮಾಡಿ ಪ್ರಿಪೇರ್ ಮಾಡ್ತೀವಿ, ಅವನಿಗೂ ತಿನ್ನಿಸ್ತಿದ್ದೀನಿ. ಮತ್ತು ಮಜ್ಜಿಗೆ ಅನ್ನೋನು ಸ್ವಲ್ಪ ರೂಢಿ ಮಾಡ್ತಾಯಿದ್ದೀನಿ, ಮಜ್ಜಿಗೆ ಅನ್ನೋನು ಕೂಡ ತಿಂತಿದ್ದಾನೆ. ಇದಿಷ್ಟು ಅವ್ನ ಫುಡ್ ರೋಟೀನ್ ಇವಾಗ ಸದ್ಯಕ್ಕೆ. ಇಲ್ಲಿ ಮಳೆ ಬರ್ತಾ ಇದೆ, ಅಪ್ಪು ಜ್ವರ ಬಂದ್ಬಿಟ್ಟಿದೆ, ಕೈಯೇ ಬಿಡ್ತಾ ಇಲ್ಲ. ಅಪ್ಪು ಅಪ್ಪು ಅಳ್ತಿದ್ದಾನೆ ಅಪ್ಪು, ಮಳೆ ಬರ್ತಾಯ್ತಲ್ಲ ನೋಡ್ಕೊಂಡು ಕೂತ್ಕೊಂಡು. ಏನು ವಾ ನೋಡ್ಕೋ ಬಾ ಇಂಜೆಕ್ಷನ್ನು ಎಲ್ಸಿದ್ರು, ಇಂಜೆಕ್ಷನ್ ನಿಮಗೆ ಎಲ್ಸಿತ್ತೀರ ಮೊನ್ನೆ ಜ್ವರ ಬಂದ್ಬಿಟ್ಟು ತಲೆಯೆಲ್ಲ ಬಿಸಿಯವು. ಮಕ್ಕಳುಗಳು ಹೇಳಿದ ಕೇಳಿ ಕಲಿಯಲ್ವಂತೆ, ಮಾಡೋದು ನೋಡಿ ಕಲಿತಾರಂತೆ. ಅದಕ್ಕೆ ಇದೇ ಒಂದು ಬೆಸ್ಟ್ ಎಕ್ಸಾಂಪಲು. ನಾನು ಸ್ಟ್ಯಾಂಡ್ ಇಟ್ಕೊಂಡು ವೀಡಿಯೋ ಮಾಡೋದು ನೋಡಿದ್ದಾನೆ, ಅದನ್ನು ಕಾಪಿ ಮಾಡ್ತಿದ್ದಾನೆ. ಹಾಗೆ ನನ್ನ ತಮ್ಮ ಗೇಮ್ ಆಡೋದು ನೋಡ್ಕೊಂಡಿದ್ದಾನೆ, ಅದನ್ನು ಕೂಡ ಕಾಪಿ ಮಾಡ್ತಿದ್ದಾನೆ. ಅವ್ನು ಆಡ್ತಿರೋದನ್ನು ನಾನು ವೀಡಿಯೋ ಮಾಡಿದ್ದೀನಿ, ನೋಡಿ ನೆಕ್ಸ್ಟ್ ಕ್ಲಿಪ್ಪಿಂಗ್ಸಲ್ಲಿ. ಐ ಗಾಯ್ಸ್ ಅಂತ ಇಲ್ಲಿ ಇಲ್ಲಿ ಡ್ಯಾನ್ಸ್ ಗಾಯ್ಸ್. ಅಯ್ಯೋ ಅಯ್ಯೋ ಶೂಟಿಂಗ್ ಶೂಟಿಂಗ್ ಅಪ್ಪು ಡ್ಯಾನ್ಸ್. ಹಾಯ್ ಗಾಯ್ಸ್, ಹಾಯ್ ಗಾಯ್ಸ್ ಬಿದ್ದೋಯ್ತಾರೆ ಈಗ. ಹಾಯ್ ಗಾಯ್ಸ್ ಇವರು ಹಾಯ್ ಗಾಯ್ಸ್ ಅನ್ಕೊಂಡು ವಿಡಿಯೋ ಮಾಡ್ತಾರೆ. ಸ್ಟ್ಯಾಂಡ್ ಎಲ್ಲಿಗೆ ಬೇಕು ಅಲ್ಲಿ ಅಲ್ಲಿ ಬಿಡೆ ಬಿಡೆ ಅವನಿಗೆ ಆಡ್ತಾನೆ. ಹಾಂ ಆಡಿ ಸರ್ ಡ್ಯಾನ್ಸ್. ಸ್ಟ್ಯಾಂಡ್ ನಿಲ್ಸಕ್ ಬರ್ತಾ ಇಲ್ವಲ್ಲ ಸರ್, ಹ್ಞೂ ಬಿಡಿ ಸರ್, ಜಾಗ ಸರಿಗಿಲ್ಲ. ಹಾಂ ನೋಡಿ ಹಿಂಗೆ ಡ್ಯಾನ್ಸ್ ಆಡ್ಬೇಕಂತ. ಯಾರು ಮಮ್ಮಿ ಈ ಥರ ಡ್ಯಾನ್ಸ್ ಆಡೋದು? ಅಪ್ಪು ಅಲ್ಲಿ ಇಟ್ಬಿಟ್ಟು ತಿರುಗ್ಬೇಕಂತೆ. ಯಾರಪ್ಪ ಆ ಥರ ಡ್ಯಾನ್ಸ್ ಆಡಿದ್ದು? ಎಲ್ಲ ಇವನ ಪ್ರಭಾವ ಡೈಲಿ ಮನೇಲಿ ರೂಮಲ್ಲಿ ಕುತ್ಕೊಂಡು ಆಡಿ ಆಡಿ ಅವನು ಸೈಕಾಗಿ ಹೋಗ್ಬಿಟ್ಟವನಿ. ಬಾಯ್ ಬಾಯ್ ರಿವೈ ಬಾಯ್ 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 ಅಂತವನಿ. ನೋಡಿ 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 ಸೈಫೋನ ಬಾಯ್ ಬಾಯ್ ನೋಡಿ ನೋಡಿ. ನೆಕ್ಸ್ಟ್ ಗೇಮರ್ ಆಯ್ತಪ್ಪ ಹಂಗೆ ಇಟ್ಕೊಂಡು ಮಾತಾಡೋದು ಮಾಮಾ.
ಎಷ್ಟು ಅಬ್ಸರ್ವ್ ಎಷ್ಟು ಅಬ್ಸರ್ವ್ ಮಾಡೋದು ನೋಡಿ ನೀನು ಅವನು. ಶೇಟ್ ಏ ಬಾಯ್ ಕ್ಯಾಚ್ ಬಾಯ್ ತಿರ್ತಾವನಲ್ಲೆಲ್ಲ ನೋಡು. ಹಾಯ್ ನೋಡಿ ನೋಡಿ ಆಡಿಸ್ತಾ ಇಲ್ಲ ನೋಡಿ ಕೊಡಪ್ಪ ಸಾಕು. ಬಾಯ್ 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 ಸಾಕೊಡಪ್ಪ. ಚಡ್ಡಿ ಹಾಕಿಲ್ಲ ನನ್ನ ಮಗನೆ ನೀನು. ಅಬಾಯ್ ಬಾಯ್ ಸಬಾಯ್ ಗೇಮ್ ಆಡ್ಬೇಕಾ? ಫ್ರೀ ಫೈರ್ ಆಡ್ಬೇಕಂತೆ. ಶೂಟ್ ಮಾಡ್ಬಿಡ್ತಾರೆ ಮಗನೆ ಅದರಲ್ಲಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ, ಇನ್ಫಾರ್ಮೇಟಿವ್ ಅನಿಸಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಾಮೆಂಟು ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಫ್ಯಾಮಿಲಿಗೆ ಜಾಯ್ನ್ ಆಗಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.